ಓಕೆ ಓಕೆ ಗೊತ್ತಾಯ್ತು. ಹಾ ಆಮೇಲೆ ಫೋನ್ ಮಾಡ್ತೀನಿ, ಬಾಯ್. ಥ್ಯಾಂಕ್ ಯು. ಈ ಸಾಂಗ್ ಅಣ್ಣ ತ್ರಿವಿಕ್ರಮ ಸಿನಿಮಾದ ಅಣ್ಣ, ರವಿಚಂದ್ರ ಮಗ ಅವರು. ಅಣ್ಣ ಸಿನಿಮಾ ತುಂಬ ಡಿಲೇ ಆಗ್ತಿದೆ, ಸ್ವಲ್ಪ ಬೇಗ ರಿಲೀಸ್ ಮಾಡಕ್ಕೆ ಹೇಳಿ ಅಣ್ಣ. ಹೌದಾ, ಎಲ್ಲ ಫೋನ್ ಮಾಡ್ತೀನಿ. ಹೆಂಗ ಆಗ್ತಿದೆ ತಗಿತಾನೆ ಅಲ್ವಲ್ಲ. ಏನ್ರಿ ಫೋನ್ ಮಾಡಿದ ಮುಂಚೆ ಮಾಡ್ಬಿಟ್ಟಿದ್ರಲ್ಲ, ಫ್ಯಾನ್ ಆಗಿ ಇಷ್ಟು ಫಾಸ್ಟ್ ಆದ್ರೆ ಹೆಂಗೆ ಅಣ್ಣ? ಈ ಡವಲ ಬೇಡ, ಯಾಕ್ರಿ ಇನ್ನು ದುಃಖಿ ಸಿನಿಮಾ ದುರ್ಗಕ್ಕೆ ರಿಲೀಸ್ ಮಾಡಿಲ್ಲ? ಅಯ್ಯೋ ಬ್ಯಾಕ್ ಟು ಬ್ಯಾಕ್ ಕರೋನಾ ಪ್ರಾಬ್ಲಮ್ ಇದ್ರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗ್ತಾ ಇದೆ. ಕರೋನಾ ಪ್ರಾಬ್ಲಮ್ ಇಲ್ಲ ಕರೆನ್ಸಿ ಪ್ರಾಬ್ಲಮ್? ನಮ್ಮ ಪ್ರೊಡ್ಯೂಸರ್ ತುಂಬಾ ಸ್ಟ್ರಾಂಗ್ ಇದಾರೆ, ನಾವು ಒಟ್ಟಿಗೆ ಮೂರು ಸಿನಿಮಾ ಮಾಡ್ತಾ ಇದ್ದಾರೆ. ಮೂರಲ್ಲ ರೀ, ಹತ್ತು ಸಿನಿಮಾ ಮಾಡ್ಲಿ ಬೇಡ ಅಂತ ಹೇಳಲ್ಲ, ಒಳ್ಳೇದೇನೆ ಆದ್ರೂ ಸ್ಟಾರ್ಟ್ ಮಾಡಿದ್ ಫಿಲಮ್ ಅದು ವಿಕ್ಕಿದು ವೆರಿ ಇಂಪಾರ್ಟೆಂಟ್, ಜೀವಿಕ್ರಮ ಅದು ರಿಲೀಸ್ ಮಾಡ್ಬೇಕಲ್ವಾ? ಬೇಗ ಬೇಗ ಮಾಡಿ ಕೇಳಿ, ಎಲ್ಲಿ ವಿಕ್ಕಿ ಕಾಣಿಸ್ತಾ ಇಲ್ಲ? ಫೋನ್ ಮಾಡಿ ನಾವು ಬಂದ್ಬಿಡ್ತಾರೆ. ಓಕೆ ಪಾಪ ಕೊರೋನಾ ಬಂತು, ಅದಕ್ಕೆ ಇವತ್ತು ನೀವು ಓಂಕಾರ ಹಾಕಿದ್ರೆ ಇವತ್ತು ಇಲ್ಲೇ ನಿಮ್ ಮುಂದೆ ಒಂದ್ ಸಾಂಗ್ ರಿಲೀಸ್ ಮಾಡ್ಬೋದು. ಸಾಂಗ್ ಅಂತ ರಿಲೀಸ್ ಮಾಡ್ಕೊಡ್ತೀನಿ, ವೈಟ್ ಡಿಲೇ ಬಿ ಇಟ್, ಬಟ್ ಒಂದ್ ಮಾತು, ನಾನು ಓಂಕಾರ ಹಾಕಿದ್ಮೇಲೆ ರಿಲೀಸಿಂಗ್ ಡೇಟ್ ಮಿಸ್ ಆಗ್ಬಾರ್ದು. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ವಾವ್, ಮಮ್ಮಿ ಪ್ಲೀಸ್, ಮಮ್ಮಿ ಪ್ಲೀಸ್, ತುಂಬಾ ಚೆನ್ನಾಗಿದೆ ಸಾಂಗ್, ವಂಡರ್ಫುಲ್ ಡಾನ್ಸಿಂಗ್, ಮೈ ಗಾಡ್. ನೋ ನೋ ನೋ, ಪ್ಲೀಸ್ ಪ್ಲೀಸ್ ಪ್ಲೀಸ್, ತುಂಬಾ ಚೆನ್ನಾಗಿದೆ ಸಾಂಗ್, ವೆರಿ ಗುಡ್, ಆಲ್ ದಿ ಬೆಸ್ಟ್, ಗುಡ್ ಲಕ್ ಗುಡ್ ಲಕ್ ಗುಡ್ ಲಕ್. ಆಕ್ಚುಲಿ ಇದೇನು ಒಂಥರ ಕಾನ್ಸೆಪ್ಟ್, ಬ್ಯೂಟಿಫುಲ್ ಆಗಿ ಹೊಸ ತರವಾಗಿದೆ, ಮಮ್ಮಿ ಹತ್ರ ಪ್ಲೀಸ್ ಹೇಳಿದ್ದೆ. ಯಾಕಂದ್ರೆ ಮಕ್ಳು ಯಾರಿವೆ ನಾರ್ಮಲ್ ಆಗಿ ಫಸ್ಟ್ ಸಿನಿಮಾ ಬಂದ ತಕ್ಷಣ ದೊಡ್ಡ ಸಾಂಗ್ ಮಾಡ್ಬೇಕು, ದೊಡ್ಡ ಸೆಟ್ ಮಾಡ್ಬೇಕು ಅಂತ. ಬಟ್ ನಾನು ನಮ್ಮ ಅಮ್ಮ ಹತ್ರ ಏನ್ ಶೇರ್ ಮಾಡ್ತೀನೋ ಅದನ್ನ ಸಾಂಗ್ ಆಗಿ ತರಬೇಕು ಅಂತ ಸರ್ ಡಿಸೈಡ್ ಮಾಡಿದ್ರು. ಏ ಬ್ಯೂಟಿಫುಲ್ ಐಡಿ, ಯಾಕಂದ್ರೆ ಯಾರಿಗೂ ಹೇಳಿರಲಿಲ್ಲ. ಯೂಶುವಲ್ ಆಗಿ ಸಾಂಗ್ ಅಂದ ತಕ್ಷಣ ಓಪನಿಂಗ್ ಸಾಂಗ್, ಹೀರೋ ಸಾಂಗ್ ಅಂದ ತಕ್ಷಣ ಒಂದು ಮಾಸ್ ಸಾಂಗ್, ಇದರಲ್ಲಿ ಮಾಸ್ ವುಮೆನ್ಸ್ ಜೊತೆಲಿ ಆ ಒಂದು ಮದರ್ ನ ಪ್ಲೀಸ್ ಮಾಡೋದು, ದಟ್ಸ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್, ಫ್ಯಾಂಟಾಸ್ಟಿಕ್. ಸರ್ ಬಟ್ ನಿಮ್ಮ ಜಸ್ಟ್ ಒಂದು ಪ್ರಶ್ನೆ, ಎಸ್ ಈ ತರ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ನಿಮ್ಮ ಲೈಫ್ ಅಲ್ಲಿ ನಡೆದಿದ್ಯಾ? ನನಗೆ ಅವಾಗ ಚಿಕ್ಕ ವಯಸ್ಸಲ್ಲಿ ಏನಾದ್ರು ಬೇಕಂದ್ರೆ ಅಮ್ಮ ಪ್ಲೀಸ್ ಪ್ಲೀಸ್ ಮಾಮ ಇದು ಬೇಕಮ್ಮ ಇದು ಬೇಕಮ್ಮ ಅಂತ ನಾವು ಮಸ್ಕ ಹೊಡಿತಿದ್ವಿ ಉಂಟು. ಬಟ್ ಅದಾದ್ಮೇಲೆ ರೀಸೆಂಟ್, ಯಾಕಂದ್ರೆ ಚಿಕ್ಕ ವಯಸ್ಸಿನ ತೀರಾ ಇದಾಗುತ್ತೆ, ಯಾಕಂದ್ರೆ ಆಲ್ಮೋಸ್ಟ್ ಇವಾಗ ಏನು ನಾನು ಇನ್ನೊಂದು ಜುಲೈ ಬಂದ್ರೆ 60 ಇಯರ್ಸ್ ಆಗುತ್ತೆ. ನೋ ನೋ ನೋ, ಬಟ್ ಸ್ವೀಟ್ 60 ನಾವು, ಬಟ್ ಸ್ಟಿಲ್ ಟು ಗೋ ಬ್ಯಾಕ್ ಟು ತುಂಬ ಪ್ರೀವಿಯಸ್ ಇಯರ್ಸ್ ಹೋಗೋದು ತುಂಬ ಕಷ್ಟ. ಬಟ್ ಐ ಥಿಂಕ್ ಥರ್ಡ್ ಫಿಲಮ್ ಮಾಡ್ಬೇಕಾದ್ರೆ, ಥರ್ಡ್ ಫಿಲಮ್ ಮುಗಿದಿತ್ತು ಮನಮೆಚ್ಚಿದ ಹುಡುಗಿ, ಅದಾದ್ಮೇಲೆ ಶಿವಮೆತ್ತ ಕಣಪ್ಪ ಮಾಡಿ ಅಂದ್ರು ಅಮ್ಮ ಅವಾಗಲೇ, ಸ್ವಲ್ಪ ಅಮ್ಮ ಪ್ಲೀಸ್ ಅಮ್ಮ ಈ ಪಿಕ್ಚರ್ ಮಾತ್ರ ಬೇಡ, ಬೇರೆ ಯಾವ್ದಾರ ಹೇಳು, ಯಾಕಂದ್ರೆ ಇದು ಅಪ್ಪಾಜಿದು ಫಸ್ಟ್ ಫಿಲಮು, ನಾನು ಅಷ್ಟು ಮಟ್ಟಿಗೆ ಮಾಡೋಕ್ಕಾಗಲ್ಲ, ಈ ಭಕ್ತಿ ಎಲ್ಲ ನಾವು ಅವಾಗ ಯಂಗ್ಸ್ಟರ್ಸ್ ಹೆಂಗೆ ನಾವು ಮಾಡೋದು, ಹೆಂಗೆ ಇನ್ವಾಲ್ವ್ ಆಗೋದು, ಭಾಳ ಕಷ್ಟ. ನನಗೆ ನಂಬಿಕೆ ಇದಕ್ಕಂತ ನಾನು ಪ್ಲೀಸ್ ಪ್ಲೀಸ್ ಹೇಳಿದ್ರೆ ತುಂಬ ಅಪ್ಪಾಜಿ ಹತ್ರ ಮಾತಾಡಿದ್ದಾರೆ, ಹಿಂಗೆ ಹೇಳ್ತಾವ್ರಿ ಏನು ಮಾಡೋದು, ಇಲ್ಲ ಪಾರ್ವತಿ ಅವನೇ ಮಾಡಬೇಕು, ಕೇಳಿ ನೋಡು ಅಂತ ಹೇಳ್ಬಿಟ್ಟು ತಿರ್ಗಾ ಕೇಳಿ ಕೇಳಿ ನಾನು ಪ್ಲೀಸ್ ಕೇಳ್ತೀನಿ ಕಂದ, ನನಗೋಸ್ಕರ ಪ್ಲೀಸ್ ಪ್ಲೀಸ್ ಮಾಡು ಮಾಡು ಅಂದರು. ಸೊ ಇಬ್ಬರು ಪ್ಲೀಸ್ ಪ್ಲೀಸ್ ಹೇಳ್ತಿದ್ವಿ, ಆದರೆ ನನ್ನ ಪ್ಲೀಸ್ಗಿಂತ ಅಮ್ಮನ ಪ್ಲೀಸ್ ನನಗೆ ಹೆಚ್ಚಾಗೋಯ್ತು. ಸರಿ, ಏನೋ ಯಾವುದೋ ದೇವ್ರ ಮೇಲೆ ಬಾರ ಹಾಕ್ಬಿಟ್ಟು ಮಾಡಿದೆ, ಸೊ ಅಮ್ಮನ ಪ್ಲೀಸ್ನ ನೆರವೇರಿಸಿದೆ. ಇಡೀ ಕರ್ನಾಟಕ ಇಲ್ಲ, ಒಂದು ಪ್ರಯತ್ನ ಅಷ್ಟೇ, ಅಂಡ್ ಆಫ್ಟರ್ ಆಲ್ ಕಮಿಂಗ್ ಸೀರಿಯಸ್ ಪಾಯಿಂಟ್, ಅದು ಅದು ಬಿಟ್ಟು ಅದಾಯ್ತು. ಇವಾಗ ಯಾಕಂದ್ರೆ ರವಿ ಸನ್, ಇವಾಗ ಫಸ್ಟ್ ಮನು ಬಂದ, ನೆಕ್ಸ್ಟ್ ರವಿಚಂದ್ರನ್, ಯಾಕಂದ್ರೆ ನಮ್ಮ ರವಿಚಂದ್ರನ್ ಅಂದ ತಕ್ಷಣ ನಮಗೆ ಒಂದು ಫ್ಯಾಮಿಲಿ, ಆ್ಯಂಡ್ ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್ ನಾವು, ಅವ್ರ ಮಕ್ಕಳು ಸ್ಕ್ರೀನಲ್ಲಿ ಬರ್ತಾ ಇದ್ದಾರೆ, ಅವ್ರ ಮಗ ಒಬ್ಬ ಬಂದ, ಇನ್ನೊಬ್ಬ ಮಗ ವಿಕ್ಕಿ. ಯಾಕಂದ್ರೆ ವಿಕ್ಕಿ ಬಂದ್ಬಿಟ್ಟು ನನಗೆ ಸಾರ್ವಭೌಮಲ್ಲಿ ನಾನು ಯಂಗರ್ ವರ್ಷನ್ ಮಾಡಿದೆ, ಅದು ನಾನು ಯಾವತ್ತೂ ಮರೆಯಲ್ಲ. ಆ್ಯಂಡ್ ಅವ್ರ ಹತ್ರ ಒಂದು ರಾ ಫೇಸ್ ಇದೆ, ನಾನು ನೋಡಿದಾಗಲ್ಲ ನಾನು ಐ ರಿಲೇಟ್ ಮೈಸೆಲ್ಫ್. ಚೆನ್ನೈಲಿ ಹಿಂಗೇನೆ ಒಂಥರ ಹುಡುಗಾಟದು, ಕೂದಲು ಜಾಸ್ತಿ, ಆ್ಯಂಡ್ ನೆವರ್ ಯೂಸ್ ಟು ಬಾದರ್ ಅಬೌಟ್ ಡ್ರೆಸ್ಸಸ್, ಏನು ಸಿಗುತ್ತೋ ಅದು ಹಾಕೊಂಡು ಹೋಗೋದು. ಬಟ್ ಐ ಕ್ಯಾನ್ ಸಿ ವಿಕ್ಕಿಲಿ ಆ ಒಂದು ಇದು ನೋಡ್ಬೋದು ನನ್ನ ಆ್ಯಕ್ಚುಲಾಗೆ. ನಾನು ನೀನು ನೋಡಿದಾಗಲ್ಲ ಐ ಫೀಲ್ ದಟ್ ಐ ಸಿ ಮೈಸೆಲ್ಫ್ ಇನ್ ನನಗೆ ತುಂಬ ಇಲ್ಲ. ಈಸ್ ಆಲ್ವೇಸ್, ಯಾಕಂದ್ರೆ ರವಿ ರವಿ ಬಗ್ಗೆ ಹೇಳ್ಬೇಕಂದ್ರೆ 100% ಮಕ್ಕಳನ್ನ ಅವ್ರು ಚೆನ್ನಾಗಿ ಬೆಳೆಸಿದ್ದಾರೆ, ಎಲ್ಲ ಮಕ್ಕಳು ಅಷ್ಟೇ, ತುಂಬ ಮುದ್ದಾದ ಮಕ್ಕಳು. ಆಮೇಲೆ ಹೇಳಿ ಕೇಳಿ ರವಿ ಅವರ ಮಗಳು ನನ್ನ ಫ್ಯಾನ್ ಅಂತ ಹೇಳಿದ್ರು, ನನಗೆ ಅದು ಭಾಳ ಹೆಮ್ಮೆ ಅಂತ ಅನಿಸ್ತು. ನಾನು ಯಾವತ್ತೂ ಮರೆಯಲ್ಲ ಅವ್ರ ಫ್ಯಾಮಿಲಿನ, ಆಲ್ವೇಸ್ ದಿ ಆರ್ ವೆರಿ ಕ್ಲೋಸ್ ಟು ಮೀ ಆ್ಯಂಡ್ ಕ್ಲೋಸ್ ಟು ಮೈ ಹಾರ್ಟ್. ಆ್ಯಂಡ್ ಅವ್ರ ಸಿನಿಮಾ ಅಂದರೆ ನನಗೆ ನನ್ನ ಮಗನ ಸಿನಿಮಾ ಥರ ನನಗೆ. ಐ ವಿಶ್ ಆಲ್ ದಿ ಬೆಸ್ಟ್ ಫಾರ್ ವಿಕ್ಕಿ ಆ್ಯಂಡ್ ಗುಡ್ ಲಕ್, ಆ್ಯಂಡ್ ದಿಸ್ ಸಾಂಗ್ ಇಸ್ ಗೋಯಿಂಗ್ ಟು ಐ ಥಿಂಕ್
ನೋಡಿ ಸಾಂಗ್ ರಿಲೀಸ್ ಆದ್ಮೇಲೆ ಜನ ಹೆಂಗ್ ಲೈಕ್ ಮಾಡ್ತಾರೆ. ಯಾಕಂದ್ರೆ 100% ಈಸ್ ಅ ವೆರಿ ಗುಡ್ ಡಾನ್ಸರ್, ವಿತ್ ದಟ್ ಎಕ್ಸ್ಪ್ರೆಷನ್ ಇದೆ ಅಂಡ್ ಫ್ಯಾಮಿಲಿ ಮೂಡ್ ಇದೆ. ಐ ಥಿಂಕ್ ವಿಕಿ ಆಲ್ ದ ಬೆಸ್ಟ್. ಯಸ್, ಸಾಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ನನಗೆ ಆಕ್ಚುಲಿ ಈ ಸಾಂಗ್ ನೋಡ್ತಾ ನನಗೊಂದು ಕುಣಿಯ ಹುಚ್ಚು. ಜೊತೆ ಹಾಕ್ಬಿಡೋಣ ಒಂದು ಸ್ಟೆಪ್. 1, 2, 3, 4. ಎಸ್, ವೆರಿ ಗುಡ್, ಸೂಪರ್ ವಿಕಿ, ಚೆನ್ನಾಗಿದೆ. ಇವ ನಾನು ಆಡಿದ್ದು ನನಗೂ ತುಂಬ ಖುಷಿ ಆಯಿತು. ಐ ಥಿಂಕ್ ಡೈರೆಕ್ಟ್ರಲ್ಲಿ ಸರ್ ಬನ್ನಿ. ಸೊ ಇದು ಹೇಳಿದಿನಲ್ವ June 24th, 100%. ಓಕೆ, June 24th ತ್ರಿವಿಕ್ರಮ ರಿಲೀಸ್ ಆಗ್ತದೆ. ವಿಕಿದು, ರವಿಚಂದ್ರನ್ ಅವರ ಎರಡನೇ ಮಗ ವಿಕಿದು June 24th ರಿಲೀಸ್ ಆಗ್ತದೆ. ನನಗೆ ಐ ವಾಂಟ್ ಟು ವಿಶ್ ಹಿಮ್ ಆಲ್ ದ ಬೆಸ್ಟ್ ಅಂಡ್ ಐ ಥಿಂಕ್ ದಿಸ್ ಫಿಲ್ಮ್ ಶುಡ್ ಬಿ ವೆಲ್ ಅಂಡ್ ಗುಡ್ ಫಾರ್ ಎವ್ರಿಬಡಿ, ಎಂಟೈರ್ ಟೀಮ್ ಆಫ್ ತ್ರಿವಿಕ್ರಮ. ಅಂಡ್ ವಿಡಿಯೋ ಸಾಂಗ್ 27th ಫ್ರೈಡೆ ರಿಲೀಸ್ ಆಗ್ತದೆ. ನೋಡಿ, ಮರಿಬೇಡಿ, ಎಂಜಾಯ್ ಮಾಡಿ. ನಾನು ಎಂಜಾಯ್ ಮಾಡಿದೆ. ಓಕೆ, ಸ್ವಲ್ಪ ಸರ್ ಹೇಳಿ ಸರ್.